ಪಟ್ಟಿಯಲ್ಲಿ ಇರುವ ದಿವ್ಯಾಂಗರು ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಹೇಳಿದ್ದಾರೆ. ದಿವ್ಯಾಂಗ ಮತದಾರರು 80 ವರ್ಷ ಮೇಲ್ಪಟ್ಟವರು ಕೋವಿಡ್ ಸೋಂಕಿತರಿಗೆ ಪೋಸ್ಟಲ್ ಬ್ಯಾಲೆಟ್ ಸೌಲಭ್ಯ ನೀಡಲಾಗುತ್ತದೆ. ಈ ಸೌಲಭ್ಯ ಮುಂದೆ ನಡೆಯಲಿರುವ ಉಪಚುನಾವಣೆಯಲ್ಲಿಯೂ ಮುಂದುವರಿಯುತ್ತದೆ. ಅದೇ ರೀತಿ ಚುನಾವಣಾ ಅಕ್ರಮ ತಡೆಯದಂತೆ ಎಲ್ಲಾ ರೀತಿಯ ಮುಂಚಾಗ್ರತಾ ಕ್ರಮ ಕೈಗೊಳ್ಳಲಾಗುವುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಮಾಹಿತಿ ನೀಡಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ಈ ಬಗ್ಗೆ ಮಾತನಾಡಿದರು. ಶಿರಾ ಆರ್ಆರ್ ನಗರ ಉಪಚುನಾವಣೆಯಲ್ಲಿ ಕೋವಿಡ್ ಹಿನ್ನೆಲೆ ವಿಶೇಷ ಸೌಲಭ್ಯ ನೀಡಲಾಗಿತ್ತು. ಈ ಸೌಲಭ್ಯ ಮುಂದೆ ನಡೆಯಲಿರುವ ಉಪಚುನಾವಣೆಯಲ್ಲಿ ಮುಂದುವರಿಯುತ್ತದೆ. ಬೆಳಗಾವಿ ಜಿಲ್ಲೆಯಲ್ಲಿ ಇರುವ ದಿವ್ಯಾಂಗರು ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಇನ್ನು ಬೆಳಗಾವಿಯ ಲೋಕಸಭೆ ಉಪಚುನಾವಣೆ ಯಾವಾಗ ಘೋಷಣೆ ಆಗುತ್ತೆ ಅಂತ ನಾವು ಹೇಳಕಾಗಲ್ಲ ಎಂದ ಡಾಕ್ಟರ್ ಸಂಜೀವ್ ಕುಮಾರ್ ಅವರು. ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು 38,957,982 ಮತದಾರರು ಇದ್ದಾರೆ. ಇದರಲ್ಲಿ 19,52,160 ಪುರುಷ, 19,822 ಮಹಿಳಾ ಮತದಾರರು ಇದ್ದಾರೆ. ಇನ್ನು 19,836 ಸೇವಾ ಮತದಾರರು, ಇದರಲ್ಲಿ 354 ಮಹಿಳಾ ಮತದಾರರಿದ್ದಾರೆ. ಹೀಗಾಗಿ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು ಚೆಕ್ ಮಾಡಿಕೊಳ್ಳಿ. ಮತದಾರರ ಪಟ್ಟಿಯಲ್ಲಿ ಹೆಸರು ಇಲ್ಲದಿದ್ರೆ ಈಗಲೂ ಹೆಸರು ನೋಂದಾಯಿಸಬಹುದು. ಆದರೆ ಉಪಚುನಾವಣೆ ಘೋಷಣೆ ಆದ ಬಳಿಕ ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರಿಸಲು ಆಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ಮಾಡ್ತೀವಿ ಆವಾಗ ಕೋವಿಡ್ ಪೇಷಂಟ್ ಎಲೆಕ್ಷನ್ ನೋಟಿಫಿಕೇಶನ್ ಬಂತು. ಇವತ್ತು ಕೋವಿಡ್ ಪೇಷಂಟ್ ಯಾರು ಇದ್ದಾರೆ ಫ್ರಮ್ ದಿಸ್ ಡೇ ಟು ದ ಡೇಟ್ ಆಫ್ ಫೈಲಿಂಗ್ ಲಾಸ್ಟ್ ಫೈಲಿಂಗ್ ಆಫ್ ಎಲೆಕ್ಷನ್. ಸೊ ಆವಾಗ ಯಾರು ಇರ್ತಾರೆ ಆವಾಗ ಅವರು ಅಪ್ಲಿಕೇಶನ್ ಕೊಡ್ತಾರೆ ಆ್ಯಂಡ್ ಅವರಿಗೆ ಪೋಸ್ಟಲ್ ಬ್ಯಾಲೆಟ್ದು ಪ್ರಾವಧಾನ ಇದೆ. ಬಟ್ ಯಾರು ಆ ನಂತರ ಪೇಷಂಟ್ ಆಗ್ತಾರೆ ಅವರಿಗೆ ಲಾಸ್ಟ್ 1 ಅವರ್ ಕೊಡ್ತಾರೆ. ಈ ವೇಳೆ ಡಿಸಿ ಮಹಾಂತೇಶ್ ಹಿರೇಮಠ್, ಪೊಲೀಸ್ ಕಮಿಷನರ್ ಡಾಕ್ಟರ್ ಕೆ ತ್ಯಾಗರಾಜನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನಾಗೇಶ್ ಕುಂಬಳಿ, S9 TV, ಬೆಳಗಾವಿ. ಹರಿಹರ ತಾಲೂಕಿನ ರಾಜನಹಳ್ಳಿ ಶ್ರೀ ಜಗದ್ಗುರು ವಾಲ್ಮೀಕಿ ಗುರುಪೀಠದಲ್ಲಿ ಮಹರ್ಷಿ ವಾಲ್ಮೀಕಿ ಜಾತ್ರಾ ಮಹೋತ್ಸವದಲ್ಲಿ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ವಾಲ್ಮೀಕಿ ಗುರುಪೀಠದ ವಾಲ್ಮೀಕಿ ಪ್ರಸನ್ನಾನಂದ ಮಹಾಸ್ವಾಮೀಜಿಗಳಿಗೆ ಬೆಳಗಾವಿಯ ಹುಕ್ಕೇರಿ ಹಿರೇಮಠದ ಗೌರವವನ್ನು ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯ ಅಧ್ಯಕ್ಷರಾದ ಹಾಗೂ ಶಾಸಕರು ಸತೀಶ್ ಜಾರಕಿಹೊಳಿ ಅವರು ಮಾತನಾಡುತ್ತಾ ಬೆಳಗಾವಿಯ ಹುಕ್ಕೇರಿ ಹಿರೇಮಠ ಎಲ್ಲಾ ಸಮುದಾಯದೊಂದಿಗೆ ಬೆರೆತು ಕಾರ್ಯವನ್ನು ಮಾಡುತ್ತಿದೆ ಎಂದು ವಾಲ್ಮೀಕಿ ಪೀಠದ ಗುರುಗಳಿಗೆ ಗೌರವಿಸಿದ್ದು ನನಗೆ ಅತೀವ ಸಂತೋಷ ತಂದಿದೆ ಎಂದರು. ಯುವಸೇನೆಯ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ನಾಯಕ್ ಅವರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಹುಕ್ಕೇರಿಯ ಹಿರೇಮಠದ ಶ್ರೀ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ ವಾಲ್ಮೀಕಿ ಸಮುದಾಯ ಇಡೀ ದೇಶದಲ್ಲಿ ತನ್ನ ಕಾರ್ಯವನ್ನ ಸೇವೆಯನ್ನ ಮಾಡುತ್ತಾ ಬಂದಿದೆ. ಪ್ರತಿಯೊಂದು ಊರಿನಲ್ಲಿಯೂ ಕೂಡ ವಾಲ್ಮೀಕಿ ಸಮಾಜ ಇದೆ. ರಾಜರು ಮದಕರಿ ನಾಯಕರು ರಾಜ್ಯವನ್ನು ಆಳಿದ್ದರು, ಹಾಗೆಯೇ ವಾಲ್ಮೀಕಿ ಸಮುದಾಯವನ್ನು ರಕ್ಷಣೆ ಮಾಡುತ್ತದೆ. ಇವರಿಗೆ ಇನ್ನೂ ಹೆಚ್ಚಿನ ಶಿಕ್ಷಣ ಆರ್ಥಿಕ ನೆರವನ್ನ ಸರ್ಕಾರ ನೀಡಲಿ ಎಂದು ವಾಲ್ಮೀಕಿ ಪ್ರಸನ್ನಾನಂದ ಸ್ವಾಮೀಜಿ ಅವರು ಹುಕ್ಕೇರಿಯ ಹಿರೇಮಠದ ಬಗ್ಗೆ ಅಪಾರವಾದ ಗೌರವವನ್ನ ವ್ಯಕ್ತಪಡಿಸಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಅವರು ನಮ್ಮ ಬೆಳಗಾವಿ ಜಿಲ್ಲಾ ಸಮುದಾಯದೊಂದಿಗೆ ನಮ್ಮ ಸಮುದಾಯದ ಸ್ವಾಮೀಜಿಯವರಿಗೆ ಗೌರವಿಸಿದ್ದು ನನಗೆ ಅತೀವ ಸಂತಸ ತಂದಿದೆ ಎಂದರು. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕರವೇ ಪ್ರತಿಭಟನೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಮುದುಗಲ್ ಪಟ್ಟಣದಲ್ಲಿ ಕರವೇ ಕಾರ್ಯಕರ್ತರು, ದಲಿತರ ಪರ ಸಂಘಟನೆ ಎಪಿಎಂಸಿ ಹಮಾಲರ ಪದಾಧಿಕಾರಿಗಳು ಪ್ರತಿಭಟನೆ ಮಾಡಿದರು. ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಹಾಗೂ ದಿನನಿತ್ಯ ಬಳಸುವ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದ್ದು ಜನಸಾಮಾನ್ಯರಿಗೆ ಮತ್ತು ಬಡವರಿಗೆ ತುಂಬಾ ಹೊರೆಯಾಗಿದೆ. ಜನಸಾಮಾನ್ಯರು ಲಾಕ್ಡೌನ್ ನಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ಏಕತಾನೆ ಹೊರಬಂದಿದ್ದು ದುಡಿಯುವ ಕೈಗಳಿಗೆ ಕೆಲಸವಿಲ್ಲದೆ ಜನರು ತತ್ತರಿಸಿ ಹೋಗಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಬಜೆಟ್ ಮಂಡನೆಯಲ್ಲಿ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಬಸ್ ಟಿಕೆಟ್ ದರ, ಖಾಸಗಿ ವಾಹನಗಳ ಬಾಡಿಗೆ ದರ ಸೇರಿ ಜನಸಾಮಾನ್ಯರಿಗೆ ಹೊರೆಯಾಗಿದೆ. ಬಡವರಿಗೆ ವರದಾನ ಆಗುವಂತಹ ಯೋಜನೆಗಳನ್ನ ಸರ್ಕಾರ ರೂಪಿಸಬೇಕೇ ವಿನಃ ಬಡವರಿಗೆ ಹೊರೆಯಾಗುವಂತಹ ಕಾರ್ಯಕ್ಕೆ ಮುಂದಾಗಿರುವುದು ದುರಂತವೇ ಸರಿ ಎಂದು ಕರವೇ ಅಧ್ಯಕ್ಷ ಎಸ್ಎನ್ ನಯೀಂ ನೇತೃತ್ವದಲ್ಲಿ ಮುದುಗಲ್ ಉಪ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಏರಿಕೆ ಮಾಡಿದ್ದು ಸಾರ್ವಜನಿಕರಿಗೆ ತುಂಬಾ ಹೊರೆಯಾಗಿದೆ. ಈ ಬಜೆಟ್ ಮಂಡನೆಯಲ್ಲಿ ಒಂದು ನಿರೀಕ್ಷೆಯನ್ನು ಜನರು ಇಟ್ಟಿದ್ರು, ಆದರೆ ಜನಸಾಮಾನ್ಯರಿಗೆ ಹೊರೆಯಾಗುವಂತಹ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಹಾಗೂ ಇವತ್ತು ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಎಣ್ಣೆ
150 ರೂಪಾಯಿ ಆಗಿದೆ 90 ರೂಪಾಯಿ ಅಂತ ಅದೇ ರೀತಿಯಾಗಿ ಪಾಮ್ ಎಣ್ಣೆ ತಾಳೆ ಎಣ್ಣೆ 60 65 ರೂಪಾಯಿ ಇರುವಂತದ್ದು ಇವತ್ತು 120 ರೂಪಾಯಿ ಆಗಿದೆ ಇಂತಹ ಬಜೆಟ್ ಅನ್ನು ನೀಡಿದಂತ ಕೇಂದ್ರ ಸರ್ಕಾರಕ್ಕೆ ಇವತ್ತೆಲ್ಲರೂ ನಾವು ಪ್ರಗತಿಪರ ಸಂಘಟನೆಯವರು ವಿಚಾರವನ್ನು ಹಾಕಿದ್ದೇವೆ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ರೈತ ವಿರೋಧಿ ಕೃಷಿ ಕಾಯ್ದೆಯನ್ನು ಏನು ಜಾರಿ ಮಾಡಿದೆ ಅದನ್ನು ರದ್ದುಗೊಳಿಸಬೇಕು ಅಂತ ಹೇಳಿ ನಮ್ಮೆಲ್ಲರ ಇವತ್ತು ಆಗ್ರಹವಾಗಿದೆ ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಹನುಮಂತ್ ವಾಲ್ಮೀಕಿ ದೈವಲ್ ಸಾಬ್ ನಂದವಾಡಿಗೆ ಶರಣಪ್ಪ ಕಟ್ಟಿಮರಿ ಬಾಬು ಸಾಬ್ ಎಸ್ಎನ್ ಕಾದ್ರಿ ಜಮೀರ್ ವಿರೂಪಾಕ್ಷಿ ಹೂಕಾರ್ ಬಸವರಾಜ್ ಬಂಕತಮನಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬಸವರಾಜ್ ಹುನೂರು ಎಸ್9 ಟಿವಿ ಮಸ್ಕಿ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕಾಶ್ ಟಿಕಂಬ್ರವರು ಪೊಲೀಸ್ ಸಂಚಾರ ವೃತ್ತವನ್ನು ಇಂದು ಉದ್ಘಾಟನೆ ಮಾಡಿದರು ದಯವಿಟ್ಟು ಎಲ್ಲರೂ ಮಾಸ್ಕ್ಗಳನ್ನು ಧರಿಸಬೇಕಾಗಿ ವಿನಂತಿ ಎಲ್ಲರೂ ತಮ್ಮ ತಮ್ಮ ಮಾಸ್ಕ್ಗಳನ್ನು ಧರಿಸಿ ದಯವಿಟ್ಟು ನಂತರ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆ ಅಂಗವಾಗಿ ಆಟೋಗಳಿಗೆ ಕರಪತ್ರ ಹಂಚಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿತ್ತು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರು ಸಿಪಿಐ ಮಹಾಂತೇಶ ಸಜ್ಜಡ ಲಿಂಗಸ್ಕೂರು ಪಿಎಸ್ಐ ಪ್ರಕಾಶ್ ಡಂಬಳಹಟ್ಟಿ ಪಿಎಸ್ಐ ಮುದ್ದುರಂಗಸ್ವಾಮಿ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಕೂಡ ಹಾಜರಿದ್ದರು ಬಸವರಾಜ್ ಹುಲ್ಲೂರು ಎಸ್9 ಟಿವಿ ಲಿಂಗಸ್ಕೂರು ನಾಗಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪ್ರತಿಯೊಂದು ಗ್ರಾಮಗಳ ಮತ್ತು ತಾಂಡಗಳ ಅಭಿವೃದ್ಧಿಗೆ ಪಕ್ಷ ಭೇದ ಮರೆತು ಸದಸ್ಯರು ಮತ್ತು ಸಾರ್ವಜನಿಕರು ಸಹಕಾರ ನೀಡಬೇಕು ಅಂತ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರಿಂದಾಬಾಯಿ ಕೃಷ್ಣ ರಾಥೋರ್ ಹೇಳಿದರು ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಮುದಗಲ್ಪಟ್ಟಣ ಸಮೀಪದ ನೂತನ ನಾಗಲಾಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಅಧಿಕಾರ ಸ್ವೀಕರಿಸಿ ಮಾಧ್ಯಮಗಳಿಗೆ ಅವರು ಹೇಳಿಕೆ ನೀಡಿದರು ಕುಡಿಯುವ ನೀರು ಚರಂಡಿ ಸಿಸಿ ರಸ್ತೆ ಬೀದಿ ದೀಪ ಸೇರಿದಂತೆ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಒತ್ತು ನೀಡುವೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡ ಕೃಷ್ಣ ಜವಳಿ ಮೂಲಸೌಕರ್ಯ ನಿಗಮದ ನಿರ್ದೇಶಕ ಮುತ್ತುರಾಜ್ ರಾಥೋಡ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಂದ್ರಶೇಖರ್ ನಾಯ್ಕ ಮಾನಪ್ಪ ಕುಮಾರ್ ಖೇಡ ಸುಮಂಗಲ ಭೀಮನಗೌಡ ಪಾರ್ವತಮ್ಮ ಶಿವನಗೌಡ ಮಹಾಂತೇಶ ಗುಡಿಹಾಳ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಹಾಜರಿದ್ದರು ಬಸವರಾಜ್ ಹುನೂರು ಎಸ್9 ಟಿವಿ ಲಿಂಗಸ್ಕೂರು ಮಚ್ಚಿ ಹಲಗ ಬೈಪಾಸ್ ರಸ್ತೆ ನಿರ್ಮಾಣಕ್ಕೆ ಬಂದಿದ್ದ ಅಧಿಕಾರಿಗಳಿಗೆ ರೈತ ಮುಖಂಡರು ತಿರುಗೇಟು ನೀಡಿದ್ದಾರೆ ಕೆಲಸಕ್ಕೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದರೂ ಕೂಡ ಕೆಲಸ ಆರಂಭಿಸಲು ಅದು ಹೇಗೆ ಬಂದಿದ್ದೀರಿ ಎಂದು ತೀವ್ರ ತರಾಟೆಗೆ ತೆಗೆದುಕೊಂಡರು ಹೌದು ಮಚ್ಚೆ ಹಲಕ ಬೈಪಾಸ್ ವಿರೋಧಿಸಿ ಇಲ್ಲಿನ ರೈತರು ಬಹಳಷ್ಟು ಹೋರಾಟ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಾಮಗಾರಿಗೆ ಹೈಕೋರ್ಟ್ನಿಂದ ರೈತರು ತಡೆಯಾಜ್ಞೆ ಕೂಡ ತಂದಿದ್ರು ಇಷ್ಟಿದ್ದರೂ ಕೂಡ ಮಂಗಳವಾರ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಜೆಸಿಬಿ ಯಂತ್ರೋಪಕರಣಗಳ ಸಮೇತ ಕೆಲಸಕ್ಕೆ ಆಗಮಿಸುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ರೈತರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ರು ನೀವು ಯಾರನ್ನ ಕೇಳಿ ಕೆಲಸಕ್ಕೆ ಬಂದಿದ್ದೀರಿ ಕೋರ್ಟ್ ತಡೆಯಾಜ್ಞೆ ಇರುವುದು ನಿಮಗೆ ಗೊತ್ತಿಲ್ಲವೇ ಎಂದು ತರಾಟೆಗೆ ತೆಗೆದುಕೊಂಡ್ರು ಕಾಂಟ್ರಾಕ್ಟ್ ಯಾರು ಬರ್ತಾರೆ ನಿಮಗೆ ಸಂಬಂಧ ಇಲ್ಲ ಅವರು ನಿಮ್ಗೆ ಏನು ಗೌರ್ಮೆಂಟ್ ಡೈರೆಕ್ಷನ್ ಅಂತ ಗೌರ್ಮೆಂಟ್ ಡೈರೆಕ್ಷನ್ ಕೊಡಿ ಅಂತ ಗೌರ್ಮೆಂಟ್ ಡೈರೆಕ್ಷನ್ ಇಲ್ಲ ಮಾನನೀಯ ಕೋರ್ಟ್ ಡೈರೆಕ್ಷನ್ ಇಲ್ಲ ಹಾಗೆ ನೀವ್ ಯಾಕೆ ಇಲ್ಲಿ ನಿಮ್ಮ ಟೈಮ್ ಅನ್ನು ವ್ಯರ್ಥ ಮಾಡ್ತಿದ್ರಿ ಇಂತ ಜನರಲ್ಲಿ ಭಯಭೀತಿ ಮಾಡ್ತಿದ್ದವರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ನೀವು ನಮ್ಮ ಭೂಮಿ ಹಾಳು ಮಾಡ್ತಾ ಇದ್ರೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಸರ್ ಪೊಲೀಸ್ ಐತೆ ಅಂತ ಹೋದಿಗೆ ಹೋಗಿದ್ರಿ ಮಂದಿ ಇನ್ನೂ ಮಂದಿ ಬರ್ತಿದ್ರಿ ಅವ್ರು ಬರ್ಲಿ ಅವ್ರು ನಾಳೆ ಅವರು ಡ್ರೆಸ್ ತೆಗೆದಿಟ್ಟು ಗೌರವಯುತ ಡ್ರೆಸ್ ತೆಗೆದಿಟ್ಟು ನಮ್ಮ ಸಂಗಡ ಹೋರಾಟಕ್ಕೆ ಅವ್ರು ಇಳಿತಾರೆ ನಾಳೆ ಕಾಲಮಾನ ಬರ್ತೈತೆ ಅವ್ರು ಅವ್ರು ನೀವು ಯಾವ್ದನ್ನ ಪಾಲಿಸಿ ಆಯ್ತಪ್ಪ ಕೋರ್ಟ್ ಮಾಡಿದ್ರು ಕೋರ್ಟ್ ನ ಆರ್ಡರ್ ಪಾಲನೆ ಮಾಡಿದ್ರು
ಅಥವಾ ಡಿಸಿ ಆರ್ಡರ್ ಅನ್ನು ಪಾಲನೆ ಮಾಡಿದ್ರು ನಾವು ಕೋರ್ಟ್ ಆರ್ಡರ್ ತೆಗೆದುಕೊಂಡು ಬಂದಿದ್ದೇವೆ ಎಂದು ಹೇಳಿದ ಅಧಿಕಾರಿಗಳು ಆರ್ಡರ್ ಕಾಪಿ ತೋರಿಸಿ ಎಂದು ರೈತರು ಪಟ್ಟು ಹಿಡಿಯುತ್ತಿದ್ದಂತೆ ತಬ್ಬಿಬ್ಬಾದ ಅಧಿಕಾರಿಗಳು ಎಸಿ ಅವರ ಸೂಚನೆಯಂತೆ ಕೆಲಸ ಆರಂಭಿಸಲು ಬಂದಿದ್ದೇವೆ ಎಂದರು. ಈ ವೇಳೆ ಅಜ್ಜಿಯೊಬ್ಬರು ನೀವು ಕೆಲಸ ಆರಂಭಿಸುವುದಾದ್ರೆ ನನ್ನ ಮಗ ಹಾಗೂ ನನ್ನನ್ನು ಜೆಸಿಬಿಯಿಂದ ಹಗೆ ಒಳಗೆ ಹಾಕಿ ಹೋಗ್ರಿ, ಎರಡು ವರ್ಷದಿಂದ ಸಾಕಷ್ಟು ನಷ್ಟ ಅನುಭವಿಸಿದ್ದೇವೆ, ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಜೆಸಿಬಿ ಮುಂದೆ ಮಲಗಿದ ರೈತರು ನಮ್ಮ ಮೇಲೆ ಜೆಸಿಬಿ ಹಾಯಿಸಿ ನೀವು ಕೆಲಸ ಆರಂಭಿಸಿ ಎಂದು ರಸ್ತೆ ಮೇಲೆಯೇ ಹೊರಳಾಡಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ರು. ಅಂತ ರೈತರನ್ನ ಇವತ್ತು ಬೈಪಾಸ್ ಮಾಡಕ ಹೊರಟಿದ್ದಾರೆ ಈ ಭೂಮಿನ ಕಿತ್ಕೊಂಡು. ಇದು ಇದರಲ್ಲಿ ಜಿಲ್ಲಾಡಳಿತ ಇರ್ಬೋದು ಅಥವಾ ಅಧಿಕಾರಿಗಳು ಇರ್ಬೋದು, ಸರ್ಕಾರಗಳು ಇನ್ವಾಲ್ವ್ ಆಗಿಬಿಟ್ಟು ಇವತ್ತು ರೈತರನ್ನ ಒಕ್ಕಲೆಬ್ಸುವಂತ ಕೆಲಸ ಮಾಡ್ತಾ ಇದೆ, ರೈತರನ್ನ ಬೀದಿಗೆ ತರುವಂತ ಕೆಲಸ ಮಾಡ್ತಾ ಇದೆ. ಆದ್ರೆ ಇವತ್ತು ನಾವು ಜೀವ ಕೊಡಕ್ ರೆಡಿ ಇದೀವಿ ಹೊರತು ಈ ಮಣ್ಣಲ್ಲೇ ಮಣ್ಣಾಗಕ್ಕೆ ನಾವು ತಯಾರಿದ್ದೀವಿ ಹೊರತು, ಆದ್ರೆ ನಾವು ಈ ಒಂದು ಇಂಚು ಭೂಮಿ ಕೂಡ ನಾವು ಬಿಡುವುದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರುವಂತ ರೈತರು ಮತ್ತು ನಾವೆಲ್ಲರೂ ಕೂಡ ನಾವು ಇವರಿಗೆ ಬೆಂಬಲವಾಗಿ ಇರ್ತೀವಿ. ಇದು ನಮ್ಮ ಭೂಮಿ ಇದೆ, ಇದು ನಮ್ಮ ಹಕ್ಕಾಗಿದೆ. ಅದಕ್ಕೋಸ್ಕರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಇವರು ಕಗ್ಗೊಲೆ ಮಾಡಿಕೊಟ್ಟಿದ್ದಾರೆ. ಇಂಥ ನೀಚ ಸರ್ಕಾರನ ಇಡೀ ಜಗತ್ತಿನ ಮುಂದೆ ಬೆತ್ತಲೆ ಆದರೂ ಕೂಡ ಇನ್ನೂ ಬುದ್ಧಿ ಬರ್ತಾ ಇಲ್ಲ ಅಂತಂದ್ರೆ ಈ ಸರ್ಕಾರ ಇದ್ದು ಸತ್ತಂಗಾಗಿದೆ ರೈತರ ಪಾಲಿಗೆ ಅಂತ ವಿಷಾದಕರವಾಗಿ ನಾವು ತಿಳಿಸೋಕೆ ಇಷ್ಟಪಡ್ತೀವಿ. ಇವತ್ತು ನಾವು ಭೂಮಿ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಎಂಥ ಆಫೀಸರ್ ಬಂದ್ರೂ ನಾವು ಬಿಡೋದಿಲ್ಲ, ಯಾವ ರಾಜಕಾರಣಿ ಬಂದರೂ ಬಿಡೋದಿಲ್ಲ. ನಮ್ಮ ಭೂಮಿಗೋಸ್ಕರ ನಾವು ಇವತ್ತು ನಮ್ಮ ಪ್ರಾಣನೂ ಕೂಡ ತ್ಯಾಗ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್. ಒಟ್ಟಾರೆ ಕೋರ್ಟ್ ಆರ್ಡರ್ ಇದೆ ಎಂದು ಹೇಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಆರ್ಡರ್ ಕಾಪಿ ಮಾತ್ರ ತೋರಿಸುತ್ತಿಲ್ಲ. ಅಷ್ಟೇ ಅಲ್ಲದೆ ಯಾವುದೇ ಕಾರಣಕ್ಕೂ ನಮ್ಮ ಜೀವ ಹೋದರೂ ಕೂಡ ಕೆಲಸ ಆರಂಭಿಸಲು ಅವಕಾಶ ಕೊಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿತಿರುವ ದೃಶ್ಯ ಕಂಡುಬಂತು. ನಾಗೇಶ್ ಕುಂಬಳಿ, S9 ಟಿವಿ, ಬೆಳಗಾವಿ. ಮೂರನೇ ವರ್ಷದ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಪರಮಪೂಜ್ಯ ಜಗದ್ಗುರು ವಾಲ್ಮೀಕಿ ಪ್ರಸನ್ನಾನಂದ ಮಾರ್ಚ್ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹರ್ಷಿ ವಾಲ್ಮೀಕಿ ಧ್ವಜಾರೋಹಣ ಕಾರ್ಯಕ್ರಮವನ್ನು ಶ್ರೀ ಬಾಲಯೋಗಿ ಜಗದೀಶ್ವರ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಶ್ರೀ ಸತ್ ಉಪಾಸಿ ಮಲ್ಲಪ್ಪ ಸ್ವಾಮೀಜಿಯವರು ನೆರವೇರಿಸುವ ಮೂಲಕ ಅದ್ದೂರಿ ವಾಲ್ಮೀಕಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀ ಮಹರ್ಷಿ ವಾಲ್ಮೀಕಿ ಭಾವಚಿತ್ರದ ಭವ್ಯ ಮೆರವಣಿಗೆಯನ್ನ ರಾಜನಹಳ್ಳಿ ಗ್ರಾಮದಿಂದ ಶ್ರೀ ಮಠದವರೆಗೆ ಮಹಿಳೆಯರು ಪೂರ್ಣ ಕುಂಭ ಸ್ವಾಗತದೊಂದಿಗೆ ಹಾಗೂ ವಿವಿಧ ತಂಡದ ವಾದ್ಯಗೋಷ್ಠಿಯೊಂದಿಗೆ ಸಾವಿರಾರು ಸಂಖ್ಯೆಯ ಭಕ್ತರೊಂದಿಗೆ ಅದ್ದೂರಿಯಾಗಿ ಶ್ರೀಮಠದವರೆಗೆ ಮೆರವಣಿಗೆಯನ್ನ ನೆರವೇರಿಸಿದರು. ರಾಜೇಶ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಸಭಾಪತಿಗಳಾದ ಕೆಬಿ ಕೋಳಿವಾಡ ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಹರಿಹರದ ಶಾಸಕ ಎಸ್ ರಾಮಪ್ಪನವರು ಮಹರ್ಷಿ ವಾಲ್ಮೀಕಿ ಪ್ರತಿಮೆಗೆ ಪುಷ್ಪಾರ್ಪಣೆ ಮಾಡಿದರು. ಸರ್ವಧರ್ಮ ಸಾಮೂಹಿಕ ವಿವಾಹ ಮಹೋತ್ಸವದ ಪ್ರಾಸ್ತಾವಿಕ ನುಡಿಯನ್ನ ವಾಲ್ಮೀಕಿ ರಾಜ್ಯ ಸಂಚಾಲಕರಾದ ಹೊದಗೇರಿ ರಮೇಶ್ ಅವರು ನೆರವೇರಿಸಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಬಿಪಿ ಹರೀಶ್, ಎಚ್ಎಸ್ ಶಿವಶಂಕರ್, ಡಿಜಿ ಶಾಂತನಗೌಡ, ವಡ್ನಾಳ್ ರಾಜಣ್ಣ, ಶಿವಮೂರ್ತಿ ನಾಯ್ಕ, ಬಸವರಾಜ್ ನಾಯ್ಕ ಹಾಗೂ ವಿಶೇಷ ಆಹ್ವಾನಿತರಾಗಿ ದಾವಣಗೆರೆ ಜಿಲ್ಲಾಧಿಕಾರಿ ಮಹಾಂತೇಶ ಬೀಳಗಿ, ಪೊಲೀಸ್ ವರಿಷ್ಠಾಧಿಕಾರಿ ಹನುಮಂತರಾಯ, ಶ್ರೀಮತಿ ಪದ್ಮಾ ಬಸಂತಪ್ಪ ಸೇರಿದಂತೆ ಇತರರ ಸಾಧಕರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ಬಸವರಾಜ್ ಹೊನೂರು, S9 ಟಿವಿ, ಲಿಂಗಸ್ಕೂರು. ಇದು ಮೊದಲನೇ ಬಾರಿ ರಾಜನಹಳ್ಳಿಯಲ್ಲಿ ಬಂದಿದ್ದು ನಾನು. ಸೊ ತುಂಬ ಹೆಮ್ಮೆಯ ವಿಷಯ, ಯಾಕಂದ್ರೆ ನನ್ನ ಸಮಾಜ ಮಂದಿ ಮುಂದೆ ನಾನು ಫಸ್ಟ್ ಟೈಮ್ ಮಾತಾಡಿದ್ದೀನಿ. ಸೊ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು, ತುಂಬ. ಎಸ್ ನಮ್ಮ ತಂದೆಯವರ ದಾರಿಯಲ್ಲಿ ನಡೀತಾ ಇದೆ. ನಾನು ನನ್ನ ತಮ್ಮ ಅವ್ರು ಬರ್ಲಿಕ್ಕಾಗ್ಲಿಲ್ಲ. ಸೊ ನಾನು ಮಹಿಳಾ ಸಮಾವೇಶ ಇದ್ರದಿಂದ ಸೊ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡೋಣ ಅಂತ ಬಂದಿದ್ದೀನಿ. ಅದೇ
ಏನಿಲ್ಲ ಫಸ್ಟ್ ನಮ್ಮ ತಂದೆಯವ್ರು ಹೇಳ್ದಂಗೆ ಫಸ್ಟ್ ಸೋಷಿಯಲ್ ವರ್ಕ್ ಅಂತ ಸಮಾಜ ಸೇವೆ ಸೊ ಅದರಲ್ಲಿ ತೊಡಗ ಇದ್ ಮಾಡ್ತಾ ಇದ್ದೀವಿ ಸೊ ಇಲ್ಲ ಇಲ್ಲ ಫಸ್ಟ್ ನಾವು ಸೋಷಿಯಲ್ ವರ್ಕೇ ಇದ್ ಮಾಡ್ತಾ ಇರೋದು ಅದು ಅಂದ್ರೆ ಸಮಾಜಕ್ಕೆ ಮಾಡ್ಬೇಕಂತ ನಮ್ದು ಇದೆ ಬಟ್ ಅದಕ್ಕೆ ಪೊಸಿಷನ್ ಏನ್ ಬೇಕಾಗಿಲ್ಲಲ್ಲ ಸೊ ವಿತೌಟ್ ಪೊಸಿಷನ್ ಆಲ್ಸೋ ವಿ ಕ್ಯಾನ್ ಹೆಲ್ಪ್ ಸೊ ಆ ತರ ಇದೆ ಆಸೆ ಅಂತ ಅದೇ ನಮ್ ತಂದೆಯವ್ರು ಹೇಳ್ದಂಗೆ ನಾವೆಲ್ಲ ಮಾಡ್ಕೋತೀವಿ ಅಷ್ಟೇ ಅಷ್ಟೇ ಅದನ್ನ ಡಿಸ್ಕಸ್ ಮಾಡಿಲ್ಲ ನಾವು ಅದ್ರ ಬಗ್ಗೆ ಸೊ ಈ ಕರೆಂಟ್ಲಿ ಸದ್ಯಕ್ಕೆ ಅಂದ್ರೆ ಬರೀ ಸೋಷಿಯಲ್ ವರ್ಕ್ ಸೊ ಸಮಾಜದೇವೆಲ್ಲ ಹೌದ ಅದ ಹೆಸರು ಹಂಗೆ ಆಗ್ಬಿಟ್ಟಿದೆ ನಮ್ ತಂದೆಯವ್ರ ತಾಯಿಯವ್ರು ಇಟ್ಟಿದ್ದು ಸೊ ಅದಕ್ಕೆ ಅದಕ್ಕೇನು ಸಂಬಂಧ ಇಲ್ಲ ಇಟ್ಸ್ ನಾಟ್ ಕಾಂಗ್ರೆಸ್ ಅಂತ ಹಂಗೇನಿಲ್ಲ ಸೊ ಅದ್ ಮೊದ್ಲೇ ಇತ್ತು ಇಲ್ಲ ಇಲ್ಲ ಆಗತ್ತಲ್ಲ ಇಲ್ಲ ನಾನು ಹೇಳಿದಲ್ಲ ಓನ್ಲಿ ಸೋಷಿಯಲ್ ವರ್ಕ್ ಈಗ ಮತ್ತೆ ಸ್ವಲ್ಪ ಬಿಸ್ನೆಸ್ ಅಲ್ಲಿ ಅದೇ ಅದೇನ್ ಡಿಸ್ಕಸ್ ಮಾಡಿಲ್ಲ ನಾವು ಇಲ್ಲಿಲ್ಲ ಇಲ್ಲಿಲ್ಲ ಅದೇನ್ ಡಿಸ್ಕಸ್ ಮಾಡಿಲ್ಲ ನಮ್ ತಂದೆಯವರು ಅದೇ ಹೇಳ್ದಂಗೆ ಸೊ ಅದೇ ಸಮಾಜ ಸೇವೆ ಎಸ್ ಎಸ್ ಅವ್ರು ಹೇಳಿದ್ದು ಹೋಗು ಅಂತ ನೋಡೋಣ ನೋಡ್ಬೇಕು ಇನ್ನು ಅವ್ರ ಹೇಳ್ದಂಗೆ ಐ ಕಾಂಟ್ ಸೇ ಇಟ್ಸ್ ಟು ಅರ್ಲಿ ಟು ಸೇ ನೌ ಇಲ್ಲ ಅದ್ರ ಬಗ್ಗೆ ಏನ್ ಗೊತ್ತಿಲ್ಲ ಬಟ್ ಈಗ ಸಮಾಜ ಸೇವೆ ಅಂತ ತೊಡಗಂದೀವಿ ಸೊ ಅದೇ ಮಾಡ್ತೀವಿ ಎಸ್ ಎಸ್ ಈಗ ಜಸ್ಟ್ ಒಂದು 4 months ಆಯ್ತು ಹಾಂ ಈಗ ನನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಯ್ತು ಸೊ ಈಗ ಐ ಎಮ್ ಫ್ರೀ ನೌ ಸೊ ಐ ಎಮ್ ಎಲ್ಲ ಎಲ್ಲ ಕಡೆ ಅಡ್ಡಾಡ್ತೇನೆ ಸಾರಿ ಹಾಂ 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 ಎಸ್ ಎಸ್ ಹೌದು ಅವಾಗೆಲ್ಲ ಚೆಕ್ ಅದು ವಿತರಣೆ ಎಲ್ಲ ನಾವು ಮಾಡ್ತಾ ಇದ್ದೀವಿ ಅವ್ರು ಜಾಸ್ತಿ ಅಡ್ಡಾಡೋಕ್ಕಾಗಲ್ಲ ಸೊ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ ಸೊ ಅದಕ್ಕೆ ನಾವೇ ಎಲ್ಲ ಸ್ವಲ್ಪ ಭಾರ ಕಮ್ಮಿ ಮಾಡ್ತಾ ಇದ್ದೀವಿ ಟ್ರೈನಿಂಗ್ ಹಾಂ ಈ ವರ್ಷ ಗೌರೀಶ್ ಕೆಎಸ್ಆರ್ದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com ಆಲ್ಮಾ ಮೀಡಿಯಾ ಸ್ಕೂಲ್ ಅಖಂಡ ಜಿಲ್ಲೆ ಬಹಳಷ್ಟು ದೊಡ್ಡದಾಗಿರೋ ಕಾರಣ ಅನೇಕ ವಿಚಾರಗಳನ್ನು ಉಲ್ಲೇಖ ಮಾಡಿದೆ ಅಧಿಕಾರದಲ್ಲಿ ವಿಕೇಂದ್ರೀಕರಣ ಆಗಬೇಕು ಅದೇ ರೀತಿ ಜಿಲ್ಲಾಡಳಿತದಲ್ಲೂ ವಿಕೇಂದ್ರೀಕರಣ ಆಗಬೇಕು ಜಿಲ್ಲಾಡಳಿತಗಳಲ್ಲಿ ಕೂಡ ವಿಕೇಂದ್ರೀಕರಣ ಆಗಬೇಕು ಅದೇ ಶಿಕ್ಷಣ ಕೂಡ ವಿಕೇಂದ್ರೀಕರಣ ಆಗಬೇಕಾದ ಕಾರಣದಿಂದ ಇವತ್ತು ನಮ್ಮ ಮಾಡೋ ಜೊತೆ ಹೊಸ ಇರ್ಬೋದು ಆದ್ರೆ ಎಲ್ಲ ಒಂದು ಕಡೆ ಆದ್ರೆ ಜಿಲ್ಲಾ ಅಡ್ಮಿನಿಸ್ಟ್ರೇಷನ್ ಮೂಲಕ ಎಲ್ಲ ವೇಗವಾಗಿ ಡೆವಲಪ್ಮೆಂಟ್ ಆಗಬೇಕು ಅನಂತ್ ಸಿಂಗ್ ಒತ್ತಡ ಅನ್ನೋದಲ್ಲ ಬಹಳಷ್ಟು ದೊಡ್ಡದಾಗಿರುತ್ತೆ ಮುಂಚೆಯಿಂದ ಭೌಗೋಳಿಕವಾಗಿ ಭೌಗೋಳಿಕವಾಗಿ ಏನೋ ಅಭಿವೃದ್ಧಿ ಮಾಡಿದವಾಗಿ ಅದೇ ಅನಂತ್ ಸಿಂಗ್ ಅವರು ಕೇಳಿದ್ದಂತೂ ನಿಜ ನೋಡಿದಂತ ಟೈಮಲ್ಲಿ ಕೂಡ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರು ಎಷ್ಟಿಗೆ ಸೇರ್ಬೇಕಂತೇಳಿ ಪಂಚಮಶಾಲಿ ಸಮಾಜ ಎರಡು ಸಮುದಾಯ ಎರಡು ನಾನು ಸಮುದಾಯಗಳನ್ನು ಇವತ್ತು ಎಷ್ಟಿಗೆ ಸೇರಿಸ್ಬೇಕು ಸಮುದಾಯ ಎಷ್ಟಿಗೆ ಸೇರಿಸ್ಬೇಕಂದ್ರೆ ಸ್ವಲ್ಪ ಲೀಗಲ್ ಇಶ್ಯೂಸ್ ಕೆಲವೊಂದು ನಮ್ಮ ಅಧ್ಯಯನ ಮಾಡಬೇಕಾಗುತ್ತೆ
ಕುಲಶಾಸ್ತ್ರಿ ಅಧ್ಯಯನ ಆಗಬೇಕಾಗಿದೆ. ನೋಡಿಕೊಂಡು ಒಂದು ತೀರ್ಮಾನಕ್ಕೆ ನಾವು ಬರ್ತೇವೆ. ಈಗಿನ ಮುಖ್ಯರನ್ನ ಸರ್ಕಾರಕ್ಕೆ ಒತ್ತಡ ಅನ್ನೋದಕ್ಕಿಂತ ಸಂದೇಹಕ್ಕೆ ಎಲ್ಲ ಅಧ್ಯಯನ ಕುಲಶಾಸ್ತ್ರಿ ಅಧ್ಯಯನ ಆಗೋಗಿದ್ದಾವ ಆಲ್ರೆಡಿ ಎಲ್ಲ ಅವ್ರಿಗೆ ಮಾಡ್ತಾ ಬಂದಿರೋದನ್ನ ನಾವೇನು ತುಂಬಾ ಸೂಕ್ಷ್ಮವಾಗಿ ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗಿತ್ತು. ಕುರುಬ ಸಮುದಾಯ ಕೆಲವೊಂದು ಇನ್ನಷ್ಟು ದೊಡ್ಡದಾಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ದಲ್ಲಿ ಕೂಡ ಬಹಳ ಅವೆಲ್ಲ ಸರಿ ಮಾಡಿಕೊಂಡು ಇವತ್ತು ನನ್ನ ಅಧ್ಯಕ್ಷತೆ ಜಾತ್ರೆಗೆ ರಾಜ್ಯದ ಮೂಲೆ ಮೇಲೆ ಬಂದಂಥ ವಾಲ್ಮೀಕಿ ಸಮಾಜದೆಲ್ಲ ಬಂದರು ಸ್ವಾಗತ ಬಯಸುತ್ತಾ ಇವತ್ತಿನ ಒಂದು ಜಾತ್ರೆಯಲ್ಲಿ ನಮ್ಮ ಸಮಾಜದ ಎಲ್ಲ ಆಗೋಗಿ ಚರ್ಚಿಸಿ ಒಂದು ನಿರ್ಣಯ ತಗೋಬೇಕಂತ ನಮ್ಮ ಸ್ವಾಮೀಜಿ ಆಗ್ರಹ. ನಾವೆಲ್ಲ ನಮ್ಮ ಶಾಸಕ ಮಿತ್ರರು ಎಲ್ಲ ಪಕ್ಷಾತೀತ ಶಾಸಕ ಮಿತ್ರರು ಎಲ್ಲ ಕೂಡಿ ಸಮಾಜದ ಒಳ್ಳೆಯದಕ್ಕೆ ಎಲ್ಲರೂ ಕೈ ಜೋಡಿಸಿ ನಾವು ಸಮಾಜ ಏಳಿಗೆಗಾಗಿ ಎಲ್ಲ ದುಡಲಿಕ್ಕೆ ನಾವೆಲ್ಲ ಕಂಕಣಬದ್ಧಾಗುತ್ತೆ ಹೇಳಿಸಿ ಇಚ್ಛೆ ಪಡ್ತೇವೆ. ಇಲ್ಲ ಆ ಥರ ಯಾವುದೇ ನಮ್ದ ಪ್ಲಾನ್ ಇಲ್ವೇ ಇಲ್ಲ. ಈಗಾಗಲೇ ನಾವೆಲ್ಲ ಅಹಿಂದ ಅಂತ ಇದ್ದೀವಿ, ಮತ್ತೇನು ಸಪ್ರೇಟಾಗಿ ಅಹಿಂದ ಮಾಡೋದು ಅವಶ್ಯಕತೆ ಇಲ್ಲ, ನಾವು ಆಲ್ರೆಡಿ ಅಹಿಂದ ಇದ್ದೀವಿ. ಇಲ್ಲ ಇಲ್ಲ ಆ ಹೋರಾಟಕ್ಕೂ ಅಹಿಂದಕ್ಕೂ ಏನು ಸಂಬಂಧ ಇಲ್ಲ, ಅದು ಹೋರಾಟ ಇಶ್ಯೂ ಬೇರೆ, ಅಹಿಂದ ಹೋರಾಟನೇ ಬೇರೆ, ಅದಕ್ಕೂ ಲಿಂಕ್ ಮಾಡ್ಲಿಕ್ಕೆ ಆಗೋಲ್ಲ. ಇಲ್ಲ ಇಲ್ಲ ಯಾವ ರೀತಿ ಕ್ಯಾಂಪೇನ್ ಮಾಡ್ತಾರೆ ನಮಗೆ ಗೊತ್ತಿರೋ ಮಟ್ಟಿಗೆ ಯಾವುದಿಲ್ಲ, ಪಕ್ಷದ ವತಿಯಿಂದ ಯಾವುದೇ ಮಾಡ್ತಾ ಇಲ್ಲ. ಇದೆ ಬೇರೆ ಬೇರೆ ಅದರಲ್ಲಿ ಕೂಡ ಗೊಂದಲ ಇದೆ, ನಾವು ಸಪ್ರೇಟಾಗಿ ಕೇಳ್ತಾ ಇದ್ದೀವಿ, ಬೇರೆಯವ್ರು ಕೇಳ್ತಿದ್ದಾರೆ ನಮಗೆ ಕೊಟ್ಟರೆ ಎಷ್ಟು ಕೊಡಬೇಕು, ಬೇರೆಯವ್ರು ಸೇರಿಸ್ರೆ ಎಷ್ಟು ಕೊಡಬೇಕು ಅನ್ನೋದು ಇನ್ನೂ ಗೊಂದಲ ಇದೆ. ಅದು ಸರ್ಕಾರ ಸರಿಯಾದಂಥ ತೀರ್ಮಾನ ತಗೋಬೇಕು. ಅವ್ರ ಮೇಲೆ ಕುರುಬ ಸಮುದಾಯ ಈ ಕಡೆ ಎಷ್ಟು ಕೇಳ್ತಾ ಇದೆ ಸರ್, ನೀವು ಹೆಚ್ಚುವರಿ ಎಷ್ಟು ಕೇಳ್ತಾ ಇದ್ರೆ ಅದು ಹೆಂಗ್ ಬ್ಯಾಲೆನ್ಸ್ ಆಗುತ್ತೆ ಸರ್? ಅದೇ ಹೇಳಿದೆಲ್ಲ, ಸರ್ಕಾರನೇ ಅದಕ್ಕೆ ದಾರಿ ಹುಡುಕ್ಬೇಕು. ಸರ್ಕಾರ ಕಡೆ ಎಲ್ಲ ಆಪ್ಷನ್ಗಳಿದೆ, ಎಲ್ಲರಿಗೂ ಕೊಡ್ಲಿಕ್ಕೆ ಅವಕಾಶ ಇದೆ. ಆದರೆ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋದನ್ನು ಅದು ಕಮಿಟಿ ತೀರ್ಮಾನ ಮಾಡಬೇಕು. ಯಾರಿಗೆ ಅವಶ್ಯಕತೆ ಇದೆ ಯಾರಿಗಿಲ್ಲ ಅನ್ನೋದು ಸರ್ಕಾರ ತೀರ್ಮಾನ ಮಾಡಬೇಕಷ್ಟೇ. ಕುರುಬ ಸಮುದಾಯಕ್ಕೆ ನೀಡೋದಕ್ಕೆ ನಿಮ್ಮ ಅಭಿಪ್ರಾಯ ಅಂತ? ಅದು ಸರ್ಕಾರ ಮಾಡಬೇಕು, ಅವ್ರಿಗೆ ಆ ವ್ಯಾಪ್ತಿಯಲ್ಲಿ ಬರ್ತಾರೆ ಅನ್ನೋದು ಕಮಿಟಿ ಆಗಬೇಕು. ಆಮೇಲೆ ಅದಕ್ಕೆ ಅಂತ ಮಾನದಂಡಗಳಿದೆ, ಅದೆಲ್ಲ ಆದಮೇಲೆ ಕೊಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡಬೇಕಷ್ಟೇ. ಸಮಿತಿ ಮಾಡಿದ್ರೆ ಅದು ಸಭೆ ಆಗಿಲ್ಲ, ಅದು ಸಭೆ ಆಗಿ ರಿಪೋರ್ಟ್ ಕೊಡಬೇಕು, ಅದು ಕೊಟ್ಟ ಮೇಲೆ ಅದಕ್ಕೆ ಅಂತಿಮ. ಇನ್ನು ಇಲ್ವೇ ಇಲ್ಲ, ಅದು ಉಪ ಸಮಿತಿ ವರದಿ ಬರದೇ ಅದು ಕೊಡ್ಲಿಕ್ಕೆ ಆಗೋಲ್ಲ. ನಮ್ದು ಕೂಡ ನಿರೀಕ್ಷೆ ಇತ್ತು, ಆದ್ರೆ ಕೂಡ ಸಮಿತಿ ವರದಿ ಬರದೆ ಕೊಡ್ಲಿಕ್ಕೆ ಆಗೋಲ್ಲ. ನೋಡೋಣ ಸಿ ಎಂ ಅವ್ರು ಏನ್ ಹೇಳ್ತಾರೆ, ಕಾದ್ ನೋಡೋಣ. ಇವತ್ತು ಅವರಿಂದ ನಾವು ನಿರೀಕ್ಷೆ ಮಾಡಿದ್ವಿ ಬಹಳಷ್ಟು, ಕಾದ್ ನೋಡ್ತೀವಿ. ಆಲ್ರೆಡಿ ಆಗಿದೆ ಅಲ್ಲ, ಆಗಿ ಮುಂಚೆನೆ ಆಗಿದೆ, ನಿನ್ನೆ ಕೂಡ ಆಗಿದೆ, ಅಂಗೀಕಾರ ಆಗಿದೆ. ನೋಡೋಣ, ಇನ್ನು ಕೂಡ ಅವರಲ್ಲಿ ಗೊಂದಲ ಇದೆ. ನಿನ್ನೆ ಕೂಡ ಮಂತ್ರಿಗಳು ಹೇಳಿದ್ದಾರೆ ನಾವು ವಯಸ್ಸಾದದಕ್ಕೆ ಏನಾದ್ರು ಬೇರೆ ಮಾರ್ಗ ಹುಡುಕ್ತೀವಿ ಅಂತ, ಅದರ ಅರ್ಥ ಏನು ಗೊತ್ತಿಲ್ಲ. ಕಾದ್ ನೋಡೋಣ, ಅವರಲ್ಲೇ ಗೊಂದಲ ಇದೆ ಸ್ಪಷ್ಟವಾಗಿಲ್ಲ, ಕಾದ್ ನೋಡೋಣ. ಯಾವ್ದ ಗೋ ಹತ್ಯೆ 1960ರಲ್ಲೇ ಕಾಂಗ್ರೆಸ್ ಅದನ್ನ ಜಾರಿ ತಂದಿದೆ, ಇವರೇನು ತಂದಿಲ್ಲ. ಇವ್ರು ಸುಮ್ಮನೆ ಏನೋ ಒಂದು 2-3 ಸಣ್ಣ ಪುಟ್ಟ ಸೇರಿಸಿ ನಾವೇ ಅಂತ ಹೇಳ್ತಾರೆ. ನೆಹರು ಅವ್ರು ತಂದಂಥ ಕಾಯ್ದೆ ಅದು, ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಗೋ ಹತ್ಯೆ ನಿಷೇಧ ಮಾಡಲಿಕ್ಕೆ ಎಲ್ಲರೂ ಕೂಡ ಇವರೋದು ಇದ್ದಾರೆ. ರಾತ್ರಿ ಹೆಸರು ಮೇಲೆ ಎಲ್ಲಗಳನ್ನು ನಿರ್ಬಂಧ ಮಾಡಿದು ಎಷ್ಟು ಸತ್ಯ ಅನ್ನೋದು ಕೂಡ ಬರೋ ದಿನಗಳಲ್ಲಿ ಗೊತ್ತಾಗುತ್ತೆ ಅಷ್ಟೇ, ಕಾದು ನೋಡಬೇಕು. ಸರ್ ಇನ್ನೊಂದು ಬೆಳಗಾವಿ ಟಿಕೆಟು ತಮಗೆ ಅಂತ ಇಲ್ಲ, ಇನ್ನು ನೋಡಬೇಕು. ಇನ್ನು ಚುನಾವಣೆ ಘೋಷಣೆ ಆದಮೇಲೆ ಅಂತಿಮ ಮಾಡ್ತೀವಿ, ಅಲ್ಲಿವರೆಗೆ ಕಾಯ್ತಾ ಇದ್ದೀವಿ, ನೋಡೋಣ. ನೀವೇ ನಿಲ್ಬೇಕು ಅಂತ ಏನಾದ್ರು ಹೇಳಿದ್ದಾರೆ? ಇಲ್ಲ, ಮುಂಚೆ ಸಾಕಷ್ಟು 2-3 ಮೀಟಿಂಗ್ ಮಾಡಿದ್ದೀವಿ, ಅದಾದದ್ದು ಮಾಡಿಲ್ಲ. 3-4 ಹೆಸರು ಶಿಫಾರಸು ಮಾಡಿದ್ದೀವಿ, ಅಂತಿಮವಾಗಿ ಯಾವುದಾಗ್ತದೆ ಕಾದು ನೋಡಬೇಕಷ್ಟೇ. ಪಕ್ಷ ಹೇಳಿದ್ರೆ ನಿಲ್ಲಬೇಕಾಗುತ್ತೆ, ನಿಲ್ತೀವಿ ಪಕ್ಷ ಹೇಳಿದ್ರೆ. 3-4 ಹೆಸರು ಯಾವ್ಯಾವ ಅಂತ? ಇದೇ ಅದು ಕಳಿಸಿದ್ದೀವಿ, ಪಾರ್ಟಿಯವ್ರು ಕಳಿಸಿದಾರೆ 3 ಹೆಸರನ್ನು, ಅದರಲ್ಲಿ ಒಂದು ಅಂತಿಮ ಮಾಡ್ತಾರೆ. ಕಳಿಸಿದ್ದಾರೆ ಪಾರ್ಟಿಯವರು. ಹಾಂ, ಥ್ಯಾಂಕ್ ಯು ಸರ್.
ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಿಕೊಳ್ಳಲು ಒಂದು ಉತ್ತಮ ಆಯ್ಕೆ ಎಂದು ಪ್ರೊಫೆಸರ್ ಶ್ರೀಮತಿ ರೋಹಿಣಿ ಮೂರ್ತಿ ತಿಳಿಸಿದರು. ದೇವನಾಂಪ್ರಿಯ ಅಶೋಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಸ್ಕಿಯಲ್ಲಿ ನಡೆಯುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಕಾರ್ಯಕ್ರಮದ ನಾಲ್ಕನೆಯ ದಿನದಂದು ವಾಣಿಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾಗಿರುವ ಶ್ರೀಮತಿ ರೋಹಿಣಿ ಮೂರ್ತಿ ಬ್ಯಾಂಕಿಂಗ್ ವಿಷಯವಾಗಿ ಹಲವು ಪರಿಕಲ್ಪನೆಗಳ ಬಗ್ಗೆ ವಿವರಿಸಿದರು. Which came to be known as bank. So, if you look at earlier also, banking was involved in lending and receiving purposes. So, in both sides like it. Next, what are the features of this banking? Now, remember, Rabelli is the first bank which started in India. They started in three places. Which is the first one? They started in Calcutta, Madras, and Bombay. ನೋಡಿ ಏನು ಒಂದು ಅಂಶ ಯೋಚನೆ ಮಾಡಬೇಕು ಅಂದ್ರೆ ದ ಬ್ರಿಟಿಷರ್ಸ್ ದ ಫಸ್ಟ್ ಪೀಪಲ್ ಟು ಸ್ಟಾರ್ಟ್ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ಅಂಡರ್ ಒನ್ ರೂಫ್. ಅಲ್ಲಿವರೆಗೂ ಕೂಡ ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ಆಕ್ಟಿವಿಟೀಸ್ ವಾಸ್ ಟೇಕನ್ ಔಟ್ಸೈಡ್ ಪ್ಲೇಸ್ ಓನ್ಲಿ. ಜೊತೆಗೆ ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಎದುರಿಸುವುದು ಹೇಗೆ ಎಂಬುದರ ಬಗ್ಗೆ ಮಾಹಿತಿ ನೀಡಿದರು. ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಸುರೇಶ್ ಬಳಗಾನೂರು, ಎಸ್ಎನ್ ಟಿವಿ, ಮಸ್ಕಿ. ಇಂದಿನಿಂದ ಪಾರಿಷ್ ಪಾಡದಲ್ಲಿ 91ನೇ ಲಿಂಗ ಬೆಳಕಿನ ಮಹೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಪಾರಿಷ್ ಪಾಡದ ಸಿದ್ದಶಿವಯೋಗಿ ಶಾಂಟಲೇಶ್ವರ ಮಠದಲ್ಲಿ 3ನೇ ವರ್ಷದ ಲಿಂಗ ಬೆಳಕಿನ ಮಹೋತ್ಸವ ಇಂದಿನಿಂದ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವ ಹಾಗೂ ಶ್ರೀ ಸಿದ್ದಶಿವಯೋಗಿ ಶಾಂಟಲೇಶ್ವರರ 91ನೇ ವರ್ಷದ ಲಿಂಗ ಬೆಳಗಿನ ಮಹೋತ್ಸವ ಹಾಗೂ ಧಾರ್ಮಿಕ ವಿವಿಧ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಲಿವೆ ಅಂತ ಮಠದ ಪೀಠಾಧಿಪತಿ ಶ್ರೀ ಶಂಭುಲಿಂಗ ಶಿವಾಚಾರ್ಯ ಶ್ರೀಗಳು ನೇತೃತ್ವದಲ್ಲಿ ನಡೆಯಲಿವೆ. ಇಂದು ಬೆಳಗ್ಗೆ ಗಂಗಾ ಪೂಜೆ, ಧರ್ಮ ಧ್ವಜಾರೋಹಣ ಮೂಲಕ 5 ದಿನಗಳ ಎಲ್ಲ ಕಾರ್ಯಕ್ರಮಗಳು ಅದ್ದೂರಿಯಾಗಿ ಜರುಗಲಿವೆ. ವಿವಿಧ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದ್ದು ನಾಡಿನ ಹೆಸರಾಂತ ವಿವಿಧ ಪೂಜ್ಯರು, ಜಗದ್ಗುರುಗಳು, ಮಠಾಧೀಶರು, ಸಾಧುಸಂತರು, ಕಲಾವಿದರು, ಸಂತರು, ವಿದ್ವಾಂಸರು, ಸಾಧಕರು, ರಾಜಕೀಯ ಧುರೀಣರು ಆಗಮಿಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸೇವೆ ಸಲ್ಲಿಸ್ತಾ ಇರುವ ಮಹನೀಯರಿಗೆ ಪರಮ ಪೂಜ್ಯ ಶಾಂಡಲೇಶ್ವರ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು. ಆದ್ದರಿಂದ ಎಲ್ಲ ಸಕಲ ಭಕ್ತಾದಿಗಳು ಆಗಮಿಸಿ 3ನೇ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ಶ್ರೀ ಸಿದ್ಧ ಶಿವಯೋಗಿ ಶಾಂಡಲೇಶ್ವರರ 91ನೇ ವರ್ಷದ ಲಿಂಗ ಬೆಳಕಿನ ಮಹೋತ್ಸವದಲ್ಲಿ ಪಾಲ್ಗೊಂಡು ಪೂಜ್ಯರ ದರ್ಶನಾಶೀರ್ವಾದವನ್ನು ಪಡೆದು ಪಾವನರಾಗಬೇಕು ಅಂತ ಶ್ರೀಗಳು ತಿಳಿಸಿದ್ದಾರೆ. ಮಾರುತಿ ಸಾರಾವರಿ, ಎಸ್9 ಟಿವಿ, ಖಾನಾಪುರ.